अस्सलाम वालेकुम नमस्कार सत श्री अकाल स्नेहितरे नानु सीमा कौशल बीटीएम बैंगलूरिंद मत्तोम्मे निम्मेल्लरल्लिगे स्नेहितरे यारे ओब्बरु ओंदु केट्ट केलसवन्नु माडिद्रे अदन्न तेगळुवंतद्दु अदक्के ओंदु टीकिसुवंतद्दु मत्ते अदक्के प्रतिकार तोरिसुवुदु अदु सहज आदरे अदे व्यक्ति हिंदे एष्टे केट्टदन्न माडिरलि ओळ्ळेदन्न माडिदाग बंदु अदन्न होगळुवंतद्दु अदन्न अप्रिशियेट माडुवंतद्दु मत्ते ಅವರನ್ನ ಹೊಗಳಿ ಮತ್ತೆ ಅವರು ಇನ್ನು ಮುಂದೆ ಇನ್ನು ಹೆಚ್ಚು ಒಳ್ಳೆಯ ಕೆಲಸವನ್ನು ಮಾಡಲಿ ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಅವಕಾಶ ಮಾಡಿ ಕೊಡುವುದು ಬಹಳ ಕಮ್ಮಿ ಬಹಳ ವಿರಳ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇತ್ತೀಚಿಗೆ ಆರ್ಎಸ್ಎಸ್ ನ ಮುಖಂಡರಾದಂತಹ ಮೋಹನ್ ಭಾಗವತರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಪ್ರತಿಯೊಂದು ಮಸೀದಿನಲ್ಲಿ ಶಿವಲಿಂಗನ ಹುಡುಕಕ್ಕಾಗುತ್ತಾ ಇತಿಹಾಸ ಆಗಿದ್ದ ಆಗೋಯ್ತು ಬಿಟ್ಬಿಟ್ಟು ಇನ್ನು ಶಾಂತಿಯನ್ನು ನೆಲೆಸೋಣ ನಮ್ಮ ದೇಶದಲ್ಲಿ ಅನ್ನೋವಂಥದ್ದನ್ನು ಇಂತಹ ಒಂದು ದೊಡ್ಡ ಮತ್ತು ವಿಶಾಲ ಹೃದಯದ ಮತ್ತು ನಿಜಕ್ಕೂ ನಮ್ಮ ದೇಶಕ್ಕೆ ಈ ಪರಿಸ್ಥಿತಿಯಲ್ಲಿ ಬೇಕಾದಂತಹ ಒಂದು ಮಾತನ್ನು ಹೇಳಿದರು ಅವರಿಗೆ ಯಾರು ಬಂದು ಅಪ್ರಿಷಿಯೇಟ್ ಮಾಡುವಂತಹದ್ದು ಮಾಡಲಿಲ್ಲ ಅಟ್ಲೀಸ್ಟ್ ನನ್ನ ಕಡೆಯಿಂದ ಮೋಹನ್ ಭಾಗವತರವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಮತ್ತು ನಾನು ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೋತೀನಿ ಎಲ್ಲರೂ ಒಂದು ಚಿಕ್ಕ ಸೆಂಟೆನ್ಸ್ ಒಂದು ಟ್ವೀಟ್ ಒಂದು ಚಿಕ್ಕ ವಿಡಿಯೋ ಒಂದು ಲೈನ್ ಫೇಸ್ಬುಕ್ನಲ್ಲಿ ಹಾಕಿ ಅವ್ರಿಗೆ ಕೃತಜ್ಞತೆಯನ್ನು ಹೇಳಿ ಅವರಿಗೆ ಒಂದು ಅಪ್ರಿಸಿಯೇಷನ್ ಮಾಡಿ ಇನ್ನು ಮುಂದೆ ಇನ್ನು ಹೆಚ್ಚು ಈ ತರಹ ಒಳ್ಳೆಯ ಕೆಲಸಗಳನ್ನು ದೇಶಕ್ಕೆ ದೇಶದ ಹಿತದಲ್ಲಿ ಇರುವಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡೋದಕ್ಕೆ ಇನ್ನೂ ಅವರು ಅವ್ರಿಗೆ ಉತ್ಸಾಹವನ್ನು ಕೊಡುವಂಥ ಕೆಲಸ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಯಾಕೆ ಅಂದರೆ ಸ್ನೇಹಿತರೆ ಮತ್ತು ಇನ್ನೊಬ್ಬರಿಗೆ ನಾನು ಇವತ್ತು ಧನ್ಯವಾದ ಹೇಳೋದಿದೆ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ನಮ್ಮ ದೇಶದಲ್ಲಿ ಮತ್ತು ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದಲ್ಲೂ ಕೂಡ ಬೀದಿನಲ್ಲಿ ಎಲ್ಲರೂ ಎದ್ದು ನಿಂತುಬಿಟ್ಟಿದ್ದಾರೆ ಈವನ್ ಧರ್ಮ ಸಂಸದ್ ಅಂತ ಒಂದು ಅನ್ನೋದನ್ನು ಮಾಡಿ ಓಪನ್ ಆಗಿ ಮುಸಲ್ಮಾನರ ಜೆನೊಸೈಡನ್ನು ನಮ್ಮ ದೇಶಕ್ಕೆ ಕೆಡಕು ತಳುವಂತಹ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿದ್ದಾರೆ ಅಲ್ಲಷ್ಟೇ ಅಲ್ಲಿ ಮಾಡ್ತಾ ಇದ್ದದನ್ನು ನಾನು ಮುಂಚೆನೂ ಹೇಳ್ತಾ ಇದ್ದೆ ಈ ಒಂದು ವಿಷ ನಾರ್ತಿಂದ ಸೌತ್ಗೆ ಹರಿದು ಬರೋದಲ್ಲಿ ಟೈಮ್ ಹಿಡಿಯಲ್ಲ ಅಂತನ್ಬಿಟ್ಟು ಬಹಳಷ್ಟು ಜನ ಬಂದು ಫೇಸ್ಬುಕ್ಕಲ್ಲಿ ಬೈದಿದ್ರಿ ಬಿಟ್ಟಾಕಿ ಅದು ಆದರೆ ಇವತ್ತು ಏನಾಗಿದೆ ಅದೇ ಆಗಿದೆ ಇವತ್ತು ಇವತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಬೀದಿನಲ್ಲಿ ಎಲ್ಲಿ ನೋಡಿದ್ರೆ ಅವರು ಯಾರಂದ್ರೆ ಅವರು ಎದ್ದು ನಿಂತು ಬಿಟ್ಟಿದ್ದಾರೆ ಮುಸಲ್ಮಾನರಿಗೆ ಕೆಡದು ಹೇಳೋದನ್ನು ನಮ್ಮ ಕರ್ನಾಟಕದ ಸೌಹಾರ್ದತೆಯನ್ನು ಕೆಡವು ಹಾಕೋದಕ್ಕೆ ಎಲ್ಲರೂ ಬಂದುಬಿಟ್ಟಿದ್ದಾರೆ ಅದು ಮುತಾಲಿಕ್ ಅಂತವ್ರು ಇರ್ಬೋದು ಸೂಲಿಬೆಲೆ ಅಂತವ್ರು ಇರ್ಬೋದು ಪ್ರತಾಪ್ ಸಿಂಹ ಅಂತವ್ರು ಇರ್ಬೋದು ಹೇಳಕ್ಕೆ ಹೋದರೆ ಪಟ್ಟಿನೇ ಮುಗಿಯೋದಿಲ್ಲ ಅಂತ ಅಷ್ಟು ಜನ ಎದ್ದು ನಿಂತುಬಿಟ್ಟಿದ್ದಾರೆ ಅದು ಯಾವ ಒಂದು ಸೆಲ್ಫ್ ಅದು ಇದಕ್ಕೆ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಇದರಲ್ಲಿ ದೇಶದ ಹಿತ ಅಥವಾ ನಮ್ಮ ರಾಜ್ಯದ ಹಿತ ಅಂತೂ ಇಲ್ಲವೇ ಇಲ್ಲ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇಂತಹ ಒಂದು ದೊಡ್ಡ ಸ್ಟೇಟ್ಮೆಂಟನ್ನು ಕೊಟ್ಟು ಇವರೆಲ್ಲ ಬಾಯಿಗೆ ಒಂದು ಕಣಿವಾಣ ಹಾಕುವಂತಹ ಕೆಲಸ ಮಾಡಿರುವಂತಹ ಮೋಹನ್ ಭಾಗವತ್ ಅವರಿಗೆ ನಾವು ಇವತ್ತು ಧನ್ಯವಾದ ಹೇಳಲೇಬೇಕು ಇವರ ಜೊತೆಯಲ್ಲಿ ಇವತ್ತು 4ನೇ ತಾರೀಕು ಜೂನು ಏನೋ VHP ಹಿಂದೂ ಸಂಘಟನೆಗಳು ಮತ್ತು ಬಜರಂಗ್ ದಳ ಸಂಘಟನೆಗಳು ಏನು ಹೇಳಿದರು ಇವತ್ತು ಟಿಪ್ಪು ಸುಲ್ತಾನದ ಮಸೀದಿನಲ್ಲಿ ಟಿಪ್ಪು ಸುಲ್ತಾನ್ ಕಟ್ಟಿಸಿದಂತಹ ಶ್ರೀರಂಗಪಟ್ಟಣದ ಮಸೀದಿನಲ್ಲಿ ಇವತ್ತು ಹೋಗ್ಬಿಟ್ಟು ನಾವು ಏನು ಇವತ್ತು ಬಜರಂಗ್ ಬಲಿಗೆ ಪೂಜೆ ಮಾಡ್ತೀವಿ ಅಂತ ಹೇಳಿದರು ಅದನ್ನು ಇವತ್ತು ನಮ್ಮ ರೋಷನ್ ಬೇಗ್ ಸರ್ ಆದಂತಹ ಎಕ್ಸ್ ಹೋಮ್ ಮಿನಿಸ್ಟರ್ ಆದಂತಹ ರೋಷನ್ ಬೇಗ್ರವರ ಅಪಾರವಾದ ಇವತ್ತು ಶ್ರಮ ಇದೆ ಅದನ್ನು ತಡೆಯೋದ್ರಲ್ಲಿ ಅವ್ರಿಗೆ ಕಣಿವಾಣ ಹಾಕೋದ್ರಲ್ಲಿ ಮೈಸೂರಿನ DC ಇಂದ ಹಿಡಿದು ಕರ್ನಾಟಕದ CMವರೆಗೆ ಮತ್ತು ಕರ್ನಾಟಕದ CMಇಂದ ಹಿಡಿದು ಡೆಲ್ಲಿಯ RSSನವರೆಗೂ ಕೂಡ ಅಲ್ಲಾಡ್ಸ್ ಹಾಕ್ಬಿಟ್ರು ಇವತ್ತೇನು ಆಗಬಾರ್ದು ಇಲ್ಲಿ ಇಂತಹ ನಮ್ಮ ಕರ್ನಾಟಕದಲ್ಲಿ ಇಂತಹ ಸಂಘಟನೆಗಳಿಗೆ ಅವಕಾಶ ಕೊಡಬಾರ್ದು ಇಂತಹ ಒಂದು ಕೆಲಸ ಮಾಡೋದಕ್ಕೆ ಅಂತನ್ಬಿಟ್ಟು ಯಾಕಂದರೆ ಟಿಪ್ಪು ಸುಲ್ತಾನ್ ಕೇವಲ ನಮಗೆ ಸೇರಿದಂತಲ್ಲ ಅವರು ಇಡೀ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ನಮ್ಮ ದೇಶಕ್ಕೆ ಸೇರಿದಂತಹ ವ್ಯಕ್ತಿ ಅವರು ನಮ್ಮ ಕರ್ನಾಟಕದ ಹೆಸರನ್ನು ಕರ್ನಾಟಕದಲ್ಲಷ್ಟೇ ಕರ್ನಾಟಕದಿಂದ
ಕೇರಳ ಆಂಧ್ರ ಲಕ್ಷದ್ವೀಪವರೆಗೆ ನಮ್ಮ ನಮ್ಮ ರಾಜ್ಯವನ್ನು ಹಬ್ಬಿಸಿದಂತಹ ಒಂದು ನಾಯಕ ಅವರು. ಬ್ರಿಟಿಷರಿಗೆ ಮೊಟ್ಟ ಮೊದಲಿಗೆ ಒಂದು ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಿದ್ರು ಅಂತಂದರೆ ಅದು ಟೀಪು ಸುಲ್ತಾನ್. ಇಂತಹ ಒಂದು ವೀರರ ಇವತ್ತು ನೀವು ಹೆಸರು ಕೆಡಿಸೋದಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಆ ಹೆಸರನ್ನು ಉಳಿಸೋದಕ್ಕೆ ನಮ್ಮ ರೋಷನ್ ಬೇಗ್ ಸರ್ ಅವರು ನೆನ್ನೆ ಪಟ್ಟಂಥ ಶ್ರಮವನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲಿಂದ ಎಲ್ಲಿವರೆಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು, ಏನೆಲ್ಲ ವ್ಯವಸ್ಥೆ ಮಾಡಿ ಇವತ್ತು ಅವ್ರಿಗೆ ಕಣಿವಾಣ ಹಾಕಿದ್ರು, ಅವ್ರಿಗೆ ತಡೆಗಟ್ಟಿದ್ರು, ಅವರ ಒಂದು ಕೆಟ್ಟ ಒಂದು ಇವತ್ತು ಏನು ಅಹಿತಕರ ಘಟನೆ ನಡೆಯುವಂಥದ್ದಿತ್ತು ಅದನ್ನು ತಡೆದ್ರು ಅವರಿಗೆ. ಮತ್ತು ಅವರ ಮಾತನ್ನು ಕೇಳಿ ನಮ್ಮ ಸಿ ಎಂ ಕೂಡ ಅವ್ರಿಗೆ ಸಹಕಾರ ಕೊಟ್ಟರು, ಅವರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ಪ್ರಮೋದ್ ಮುತಾಲಿಕ್, ಪ್ರತಾಪ್ ಸಿಂಹ, ಈ ಸೂಲಿಬೆಲೆ ಇವ್ರಿಗೆಲ್ಲ ನಾನು ಕೇಳೋದಕ್ಕೆ ಒಂದೇ ಒಂದು ಪ್ರಶ್ನೆ ನಾನು ಕೇಳೋದಕ್ಕೆ ಇಚ್ಛಪಡ್ತೀನಿ. ಇವತ್ತು ನೀವು ಹೋಗ್ಬಿಟ್ಟು ಅಲ್ಲಿ ಮಾಡಿದ್ರಲ್ಲ, ಶ್ರೀರಂಗಪಟ್ಟಣದ ಜನರ ಎಷ್ಟು ಜನರ ಇವತ್ತಿನ ದಿನದ ಕೆಲಸ ಹೋಯಿತು. ಇನ್ನು ಮುಂದೆ ನೀವು ಹಾಗೆ ಮಾಡ್ತಾ ಇದ್ರೆ ಈಗಲೇ ಕೆಲಸಗಳಿಲ್ಲ, ಅವರಿಗೆ ಕೆಲಸ ನೀವು ಕೊಡ್ತೀರಾ, ಅವರ ಮನೆಗಳಿಗೆ ಊಟ ನೀವು ಹಾಕಿಸ್ತೀರಾ, ನೀವು ಶ್ರೀರಂಗಪಟ್ಟಣದ ಜನರು ಅಲ್ಲಿ ಅನ್ಯೋನ್ಯವಾಗಿದ್ದೀರಾ, ಇಂತಹ ಪ್ರಚೋದನಕಾರಿಗಳ ಹೇಳಿಕೆಗಳು ಯಾರೇ ಕೊಡಲಿ, ಅದು ಮುಸಲ್ಮಾನರ ಕಡೆಯಿಂದ ಬರಲಿ, ಅದು ಹಿಂದೂ ಕಡೆಯಿಂದ ಬರಲಿ, ಯಾರ ಕಡೆಯಿಂದನೂ ಬರಲಿ, ಯಾವುದಕ್ಕೆ ಒಂದು ಪ್ರೋತ್ಸಾಹ, ಯಾರು ಇದಕ್ಕೆ ಪ್ರೋತ್ಸಾಹ ಕೊಡಬಾರದು. ನೀವು ಎಷ್ಟು ಅಂತ ಮಾಡ್ತೀರಾ ನೀವು? ಹಾಗಾದರೆ ಪ್ರತಾಪ್ ಸಿಂಹ ಹೇಳ್ತಾ ಇದ್ರು ಮೊಘಲರು ಎಷ್ಟೊಂದು ಏನು, ಪ್ರಮೋದ್ ಮುತಾಲಿಕ್ ಹೇಳ್ತಾ ಇದ್ದ ಎಷ್ಟೊಂದು ಇದಿದೆ ಎಲ್ಲ ಮಸೀದಿಗಳನ್ನ, ನಾವು ಎಷ್ಟು ಸಾವಿರ ಮಸೀದಿ ಇದೆ ಎಲ್ಲ ತಗೊಳ್ತೀವಿ ಅಂತನ್ಬಿಟ್ಟು. ಮೊಘಲರ ಕಾಲದಲ್ಲಿ ಕಾಶಿ ಮಥುರಾದಲ್ಲಿ ಎಷ್ಟು ಮಂದಿರಗಳು ಕಟ್ಟಿಸಿದ್ದಾರೆ ಮೊಘಲರು, ಅಷ್ಟನ್ನು ನೀವು ರಿಟರ್ನ್ ಮಾಡಿಬಿಡಿ. ಹಾಗಾದರೆ ಅದ್ರದ್ದು ಲೆಕ್ಕ ಇದೆಯಾ ನಿಮಗೆ? ಫಸ್ಟು ಅದ್ರ ಲೆಕ್ಕ ಹೋಗಿ ಎತ್ಕೊಂಡ್ಬನ್ನಿ, ಇತಿಹಾಸ ಓದ್ಕೊಂಡು ಬನ್ನಿ ಫಸ್ಟು, ಆಮೇಲೆ ಮಾತಾಡಿ. ಅವ್ರು ಎಷ್ಟು ಕಟ್ಟಿಸಿದರೆ, ಅತಿ ಹೆಚ್ಚು ಟೆಂಪಲ್ಸ್ಗಳು ಕಟ್ಟಿರೋದು ಕೇವಲ ಮೊಘಲರ ಪೀರಿಯಡ್ನಲ್ಲಿ. ಅದಕ್ಕಿಂತ ಮುಂಚೆ ಇದ್ದಿದ್ದು ಬರೀ ಹಿಂದೂ ರಾಜರುಗಳು. ಇಲ್ಲಿ ಹಿಂದೂ ರಾಜರುಗಳ ಮೇಲೆ ಯುದ್ಧ ಮಾಡಿ ಎಷ್ಟೊಂದು ಮಂದಿರಗಳನ್ನ ಧ್ವಂಸ ಮಾಡಿದ್ದಾರೆ, ಅದ್ರ ಲೆಕ್ಕ ತಗೊಂಬನ್ನಿ ಫಸ್ಟು. ಮತ್ತೆ ಶಿವಾಜಿ ಖಡ್ಗ ಹಿಡ್ದಿದ್ದೀವಿ ಅಂತೆಲ್ಲ ಅಷ್ಟೊಂದು ಹೆಮ್ಮೆಯಿಂದ ಮೆರಿತಿರಲ್ಲ, ಅದೇ ಶಿವಾಜಿ ನಮ್ಮ ಮೈಸೂರಿಗೆ ಬಂದು ನಮ್ಮ ಟಿಪ್ಪು ಸುಲ್ತಾನ್ ಮೇಲೆ ಸೋದಿ ಹೋಗ್ಬೇಕಾದ್ರೆ ಯಾವ ಮಂದಿರವನ್ನು ಧ್ವಂಸ ಮಾಡಿ ಹೋಗಿದ್ರು, ಯಾವ ಮಠವನ್ನು ಅವರು ಧ್ವಂಸ ಮಾಡಿ ಹೋಗಿದ್ರು, ಆ ಮಠವನ್ನು ಮತ್ತೆ ಪುನರ್ಜೀವನ ಯಾರು ಮಾಡಿದ್ರು, ಆ ಮಠಕ್ಕೆ ಕೊಟ್ಟಿರುವಂತಹ ಅವ್ರ ಜ್ಯುವೆಲ್ರಿಗಳು, ಇವಾಗ ಟಿಪ್ಪು ಸುಲ್ತಾನ್ ಕೊಟ್ಟಿರುವಂತಹ ಜ್ಯುವೆಲ್ರಿಗಳು ಈಗಲೂ ಇದೆ, ಅದನ್ನೆಲ್ಲ ರಿಟರ್ನ್ ಮಾಡಿಬಿಡಿ ಫಸ್ಟು. ಶ್ರೀರಂಗಪಟ್ಟಣವನ್ನು ಆ ದೇವರಲ್ಲಿ ಹೆಸರಲ್ಲಿತ್ತು, ಆ ದೇವರ ಹೆಸರಲ್ಲೇ ಕಾಪಾಡ್ಕೊಂಡ್ಬಂದ್ರು, ನಿಮ್ಮ ಥರ ಅವ್ರ ಹೆಸರು ಬದಲಾಯಿಸ್ತಿಲ್ಲ, ಧರ್ಮಾಂತರ ಆಗಿತ್ತಿರ್ತೀರಿ ಅವರು. ಫಸ್ಟು ಆ ಶ್ರೀರಂಗಪಟ್ಟಣದ ಹೆಸರನ್ನ ಬದಲಾಯಿಸ್ತಾ ಇದ್ರು, ದೇವರ ಹೆಸರಲ್ಲಿ ಬಿಡ್ತಾ ಇರಲಿಲ್ಲ. ನಿಮ್ಮ ರೊಟ್ಟಿ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅಮಾಯಕರ ಹೊಟ್ಟೆ ಮೇಲೆ ಹೊಡಿಬೇಡಿ. ಕರ್ನಾಟಕದ ಹೆಸರನ್ನ ಕರ್ನಾಟಕ ಅಂತ ಕೊಟ್ಟವರು ಕೂಡ ಟಿಪ್ಪು ಸುಲ್ತಾನ್. ಸ್ವಲ್ಪ ಹೋಗ್ಬಿಟ್ಟು ಸ್ವಲ್ಪ ಇತಿಹಾಸ ಓದ್ಕೊಂಬನ್ನಿ, ಆ ಹೆಸರನ್ನು ಬದಲಾಯಿಸ್ಬಿಡಿ, ತಾಕತ್ ಇದೆಯಾ ನಿಮಗೆ? ಟಿಪ್ಪು ಸುಲ್ತಾನ್ ಎಷ್ಟು ಜಾಗದಲ್ಲಿ ಕೊಟ್ಟಿದ್ದಾರೆ, ಎಷ್ಟೊಂದು ಜಾಗಗಳು ಕೊಟ್ಟಿದ್ದಾರೆ, ಅದನ್ನೆಲ್ಲ ರಿಟರ್ನ್ ಮಾಡಿಬಿಡಿ, ಇದೆಯಾ ತಾಕತ್ತು? ಪ್ರಮೋದ್ ಮುತಾಲಿಕ್ಕೆ ಕೇಳ್ತಾ ಇದ್ದೀನಿ, ಇಲ್ಲಿ ಇಷ್ಟು ಬೊಬ್ಬೆ ಹೊಡಿತಿದ್ದೀರಲ್ಲ, ನಿಮಗೆ ತಾಕತ್ತಿದ್ರೆ ಗೋವಾಗೆ ಹೋಗಿ ಅಲ್ಲಿ ಬೊಬ್ಬೆ ಹೊಡೆದು ತೋರಿಸಿ ನೀವು, ಅಲ್ಲಿದೆಯಾ ತಾಕತ್ತು? ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರಿ ನೀವು ಕುರ್ಚಿಯಿಂದ ಇಳಿದು ಬಿಡಿ, ನಾವೆಲ್ಲರಿಗೂ ಗುಂಡೆಟ್ಟು ಹೊಡೆದು ಸಾಯಿಸ್ಬಿಡ್ತೀವಿ ಎಲ್ಲರಿಗೂ ಅಂತ ಹೇಳ್ತಿದ್ರಲ್ಲ, ಅಲ್ಲಿ ನಿಮ್ಗೆ ಅಷ್ಟು ತಾಕತ್ ಇದ್ರೆ ಫಸ್ಟು ಗೋವಾದಲ್ಲಿ ನಿಮ್ಮದೇ ಸರ್ಕಾರ ಇರೋದು, ಅಲ್ಲೂ ಬಿ ಜೆ ಪಿದೇ ಇರೋದು, ಅಲ್ಲಿ ಹೋಗ್ಬಿಟ್ಟು ಹೆಜ್ಜೆ ಇಟ್ಟು ತೋರಿಸಿ ನೀವು, ಆಮೇಲೆ ಇಲ್ಲಿ ನಮ್ಮ ನಮ್ಮ ಇಲ್ಲಿ ಕರ್ನಾಟಕದವ್ರಿಗೆ ಗುಂಡೆಟ್ಟು ಹೊಡೆಯೋರಂತೆ. ದಯವಿಟ್ಟು ನಮ್ಮ ಸಾಮಾನ್ಯ ಜನರು ಇದನ್ನು ಅರ್ಥ ಮಾಡ್ಕೋಬೇಕು. ಇದರಿಂದ ಯಾರಿಗೆ ಲಾಭ ಆಗ್ತಿದೆ,
ಯಾರಿಗೆ ನಷ್ಟ ಆಗ್ತಾ ಇದೆ ಅನ್ನೋದನ್ನು ಇವತ್ತು ನಾವು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಸ್ನೇಹಿತರೆ, ಇವರ ಪ್ರಚೋದನೆಗಳಿಗೆ ನೀವು ಕಿವಿಗೊಡದೆ ನಮ್ಮ ದೇಶದ ನಮ್ಮ ರಾಜ್ಯದ ಸೌಹಾರ್ದತೆನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.